ದಿನಾಂಕ 28 ಸೆಪ್ಟೆಂಬರ್ 2019 ಶನಿವಾರದಂದು ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ದಾನಶಾಲೆಯ ಶ್ರೀ ಬಾಹುಬಲಿ ಶ್ರಾವಿಕಾಶ್ರಮದ ಅಮೃತ ಮಹೋತ್ಸವ ಸಮಾರಂಭವು ಧರ್ಮಸ್ಥಳ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆಯವರ ಉಪಸ್ಥಿತಿಯಲ್ಲಿ ನಡೆಯಿತು. ಈ ಸಂದರ್ಭದಲ್ಲಿ ನಡೆದಂತಹ ಮಹಿಳಾ ಗೋಷ್ಠಿಯಲ್ಲಿ ಶ್ರೀಮತಿ ಜಯಮಾಲಾ ಇವರು ಮಹಿಳಾ ಶಿಕ್ಷಣ ಅಂದು ಇಂದು ಮುಂದು ಎಂಬ ವಿಷಯದ ಬಗ್ಗೆ ಹಾಗೂ ಶ್ರೀಮತಿ ಸ್ವರ್ಣಲತಾ ನೆಲ್ಲಿಕಾರ್ ಇವರು ಧರ್ಮ ಮತ್ತು ಮಹಿಳೆ ಎಂಬ ವಿಷಯದ ಬಗ್ಗೆ ವಿಚಾರ ಮಂಡನೆಯನ್ನು ನಡೆಸಿಕೊಟ್ಟರು. ಸಂದರ್ಭದಲ್ಲಿ ಧರ್ಮಸ್ಥಳದ ಮಾತೃಶ್ರೀ ಹೇಮಾವತಿ ಹೆಗ್ಗಡೆಯವರು ಅಮೃತ ಸಂದೇಶವನ್ನು ನೀಡಿದರು. ಕಾರ್ಯಕ್ರಮದಲ್ಲಿ ಕಾರ್ಕಳ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಸುನಿಲ್ ಕುಮಾರ್ ಇವರು ಸ್ಮರಣ ಸಂಚಿಕೆ ಬಿಡುಗಡೆ ಮಾಡಿದರು. ಈ ಒಂದು ಕಾರ್ಯಕ್ರಮದಲ್ಲಿ ಜಿನವಾಣಿ ಪುತ್ರ ಜೈನ ಶ್ರುತ ಜ್ಞಾನಕೋಶ ಪರಮಪೂಜ್ಯ ಕ್ಷುಲ್ಲಕ ಶ್ರೀ 105 ಧ್ಯಾನಸಾಗರ ಮಹಾರಾಜರು, ರಾಜಗುರು ಧ್ಯಾನಯೋಗಿ ಸ್ವಸ್ತಿ ಶ್ರೀ ಲಲಿತಕೀರ್ತಿ ಭಟ್ಟಾರಕ ಪಟ್ಟಾಚಾರ್ಯವರ್ಯ ಮಹಾಸ್ವಾಮೀಜಿಯವರು, ಸುರೇಂದ್ರ ಕುಮಾರ್ ಧರ್ಮಸ್ಥಳ, ಎಂಎನ್ ರಾಜೇಂದ್ರ ಕುಮಾರ್, ಎಂಕೆ ವಿಜಯಕುಮಾರ್ ಉಪಸ್ಥಿತರಿದ್ದರು.